ಜಾಗದಲ್ಲಿ ಗುದ್ದಾಡ್ಕೊಂಡಿದ್ರು ಬಡದಾಡ್ಕೊಂಡಿದ್ರು ಅಥವಾ ಮನಸ್ತಾಪ ಉಂಟಾಗಿತ್ತೋ ದೊಡ್ಡ ಕಂದಕ ಸೃಷ್ಟಿಯಾಗಿತ್ತೋ ಅದೇ ಜಾಗದಲ್ಲಿ ಈಗ ಆ ಕಂದಕವನ್ನ ಮುಚ್ಚುವಂತಹ ಕೆಲಸ ನಡೆದಿದೆ ಗುದ್ದಾಡಿದ್ದ ಜಾಗದಲ್ಲೇ ಈಗ ಕೋಟೆ ನಾಯಕರು ಒಂದಾಗಿದ್ದಾರೆ ಕೈ ಬಿಟ್ಟು ಕಮಲ ಹಿಡಿದಿದ್ದಾರೆ ಮಾಜಿ ಶಾಸಕ ತಿಪ್ಪೇಸ್ವಾಮಿ ನಾಯಕನಹಟ್ಟಿ ಕಚೇರಿಯಲ್ಲಿ ತಿಪ್ಪೇಸ್ವಾಮಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಮೊಳಕಾಲ್ಮೂರು ಕ್ಷೇತ್ರದ ಮಾಜಿ ಶಾಸಕ ತಿಪ್ಪೇಸ್ವಾಮಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ ಬಿಎಸ್ಆರ್ ಪಕ್ಷದಿಂದ ಮೊಳಕಾಲ್ಮೂರು ಶಾಸಕರಾಗಿದ್ದರು ತಿಪ್ಪೇಸ್ವಾಮಿ ಅವರು ಬಿಎಸ್ಆರ್ ನಿಂದ ಗೆದ್ದು ಬಿಜೆಪಿಯನ್ನ ಸೇರ್ಕೊಂಡಿದ್ದರು ಈಗ ಒಂದು ಮನಸ್ತಾಪ ಆಗಿರೋದ್ರಿಂದ ಮತ್ತೆ ಕಾಂಗ್ರೆಸ್ ಗೆ ಹೋಗಿದ್ರು ಅವರು ಈಗ ಮತ್ತೆ ಅವರನ್ನ ವಾಪಸ್ ಕರೆದುಕೊಂಡು ಬರುವಂತ ಕೆಲಸ ಆಗಿದೆ ಇವತ್ತು ನಮ್ಮಿಬ್ರು ಕೂಡ ಬೈಕೊಂಡಿದ್ದೆ ನೋಡಿದ್ರಾಗ್ಲಿ ನಮ್ಮಿಬ್ರು ಒಂದೇ ಬಿಎಸ್ಆರ್ ಪಾರ್ಟಿ ಸ್ಥಾಪನೆ ಮಾಡಿದಂತ ಟೈಮಲ್ಲಿ ನಾವೆಲ್ಲರಿಗೂ ಪ್ರೀತಿ ನಿಂತವ್ರು ನನ್ನ ಉಗಳಂತ ಕೆಲಸ ಕೂಡ ಅವ್ರು ಮಾಡಿದಾರ ಹಂಗಾಗಿ ಇವತ್ತು ಆಪರೇಷನ್ ಕಮಲ ಅನ್ನಂತ ಪ್ರಶ್ನೆ ಬರಲ್ಲ ನನ್ನ ಸೋದರರು ಈ ಬುಡಕಟ್ಟು ಸಮುದಾಯಗಳು ಹಿಂದುಳಿದಂತಹ ಜಾತಿಗಳ ಪರಿಶಿಷ್ಟ ಪಂಗಡಗಳನ್ನ ಈ ಭಾಗದಲ್ಲಿ ರೆಪ್ರೆಸೆಂಟ್ ಮಾಡುವಂತ ವ್ಯಕ್ತಿ ನಮ್ದೆಲ್ಲರಿಗೂ ಸಮಾನ ಮನಸ್ಕರಿದ್ದಂಥವ್ರು ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಬರ್ತಾ ಇದ್ರೆ ಅಂತ ಅವ್ರು ಸ್ವಂತ ಮರಳಿ ಮತ್ತೆ ಅವರು ಗೂಡಿಗೆ ಅವರು ಸೇರ್ಕೊಂತ ಇದ್ದಾರೆ ಅವ್ರನ್ನ ಬೇರೆಯವರಲ್ಲ ನಾನು ಅವರನ್ನ ಬೇರೆ ಪಕ್ಷದವ್ರನ್ನ ಅಂದ್ರೆ ಆಪರೇಷನ್ ಮಾಡಿದಂತ ಅವರು ಆಪರೇಷನ್ ಕಮಲ ಅನ್ಬೋದು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಿಎಸ್ಆರ್ ಪಾರ್ಟಿ ಬಿಎಸ್ಆರ್ ಪಾರ್ಟಿ ಮರ್ಜಾದಂತ ಟೈಮಲ್ಲಿ ತಿಪ್ಪೇಸ್ವಾಮಿ ಕೂಡ ಮರ್ಜಾದ್ರು ಬೇರೆ ಬೇರೆ ಕಾರಣಗಳಿಂದ ದೂರ ಆಗಿದ್ರು ಇವತ್ತು ಮತ್ತೆ ಸೇರ್ಕೊಂಡಿದ್ರು ಇದು ಆಪರೇಷನ್ ಕಮಲ ಅನ್ನಕ್ಕೆ ಬರಲ್ಲ ಇವತ್ತು ನಮ್ಮ ಪಾರ್ಟಿಯಲ್ಲಿ ಇದ್ದಂತ ಬೇರೆ ಬೇರೆ ಕಾರಣಗಳಿಂದ ದೂರ ಆದಂತವರು ಇವತ್ತು ಒಂದಾಗಂತ ಅವಕಾಶ ಬಂದಿದ್ದು ಗೊತ್ತಾಗಿದೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ನಮಗೆಲ್ಲ ಗೊತ್ತಿದ್ದ ಹಾಗೆ 3,000 ಇತ್ತು ಅದನ್ನು ರಾಮುಲು ಅವರ ಪಕ್ಷದಿಂದ ಬಿಎಸ್ಆರ್ ಪಕ್ಷದಿಂದ ಸ್ಪರ್ಶಿಸಿ ನಾನು ಗೆದ್ದ ಮೇಲೆ ರಾಮುಲು ಅವರು ನನಗೆ ಒಂದು ಹೇಳಿದ್ರು ಅಣ್ಣ ನಾವು ಬಿಜೆಪಿಗೆ ಒಂದು ಸೇರಿಬಿಡೋಣ ಅಂತ ಹೇಳಿದ ಮೇಲೆ ನಾನು ಬಿಜೆಪಿಗೆ ಹೋದೆ ಬಿಜೆಪಿಗೆ ಹೋದ್ಮೇಲೆ 3,000 ಇದ್ದಿದ್ದನ್ನು ಲಕ್ಷಗಟ್ಟಲೆ ನಾನು ಬಿಜೆಪಿ ಬರ್ತಕ್ಕಂಥದ್ದು ಎಲ್ಲ ಕಡೆ ತಿರುಗಾಡಿಬಿಟ್ಟು ಕ್ಷೇತ್ರದಲ್ಲಿ ಆ ಒಂದು ಸಂಘಟನೆಯನ್ನು ಮಾಡಿದೆ ಮಾಡಿದಂಥ ಸಂದರ್ಭದಲ್ಲಿ ಅದೇನೋ ಒಂದು ಶ್ರೀರಾಮುಲು ನಾವು ಅಣ್ಣ ತಮ್ಮಗಳಿದ್ದಾಗ ನಾನು ದೊಡ್ಡನು ಅಥವಾ ಸಣ್ಣ ನಾನು ಆ ಸಂದರ್ಭದಲ್ಲಿ ಸುಮ್ಮನೆ ಇರ್ಬೋದಾಗಿತ್ತು ಆತ ನನ್ನ ಹತ್ರ ಬರಬೇಕಾಗಿ ಬರ್ಬೋದಾಗಿತ್ತು ಯಾವ ಕಾರಣದಿಂದ ಇದು ಈ